Assalamualaikum warahmatullahi wabarakatuh. Alhamdulillahi rabbil alameen. Allahumma salli ala sayyidina Muhammadin wa ala ali sayyidina Muhammad. Now ee gellarilli serikondiddeve Tajil Ulama Anusmarana Mahasangamadalli. Vedikalliruva maji ministrada CM Ibrahim ravare ee karyakramada adhyakshana vahisida namma mitrarada Mumtaz ravare ಉದ್ಘಾಟನೆ ಮಾಡಿದ ಅಲ್ಹಾಜಿ ಇ ಕೆ ಇಬ್ರಾಹಿಂ ಮದನಿ ಅವರೇ, ಫಾರೂಕ್ ರವರೇ ಮತ್ತು ವೇದಿಕೆಲ್ಲರೂ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ಉಸ್ತಾದನವರೇ ಹಾಗೂ ಉಮ್ರರವರೇ ಮತ್ತು ನನ್ನ ಮುಂದಿರುವಲ್ಲ ನನ್ನ ತಮ್ಮಂದಿರೇ, ನಾನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ. ಏನು ಈಗಾಗಲೇ ಹೇಳಿದ್ದಾರೆ, ಒಂದು ಎರಡು ಮಾತು ಹೇಳಬೇಕಂದೇಳಿ ಹಾಗಾಗಿ ನಾನು ಹೇಳಲಿಕ್ಕೆ ಇಚ್ಛಿಸಿದಂದರೆ ನಮ್ಮ ತಾಜಿಲ್ ಉಮರ್ ಅವರು ಮತ್ತು ನನಗೆ ತುಂಬ ಹತ್ತಿರದ ಸಂಬಂಧ ಉಂಟು. ಏನಂದು ಹೇಳಿದರೆ ಸಂಬಂಧ ಎಂದು ಹೇಳಿದರೆ ನಾನು ಅವರೊಟ್ಟಿಗೆ ಮೂರು ಸಾರಿ ಹಜ್ಜಿ ಮಾಡಿದ್ದೇನೆ. ನೀವು ನೆನೆಸಿರ್ಬಹುದು, ಒಬ್ಬರ ಹತ್ರ ಯಾತ್ರೆ ಮಾಡಿದರೆ ಅವ್ರ ಹತ್ರ ಗೊತ್ತಾಗ್ತದೆ, ಅವರ ಸ್ವಭಾವವನ್ನು ನಿಮಗೆ ಗೊತ್ತಿರ್ಬೋದು. ಹಾಗಾಗಿ ನಾನು ಮೂರು ಸಾರಿ ಹಜ್ಜಿ ಅವರೊಟ್ಟಿಗೆ ಮಾಡಿರುವಾಗ ಎಷ್ಟು ದಿವಸ ಅವರೊಟ್ಟಿಗೆ ಇದ್ದೇನೆಂದು ನೀವು ಆಲೋಚನೆ ಮಾಡಿ. ಅದರಲ್ಲಿ ಮೀನಾದಲ್ಲಿ, ಅರ್ಫದಲ್ಲಿ, ಮುಸ್ದಲಿಫದಲ್ಲಿ ಮೂರು ಸಾರಿ ಸಹ ಹಜ್ಜಿಗೆ ಹೋದಾಗ ಅವರೊಟ್ಟಿಗೆ ಅಲ್ಲಿಯೇ ಇದ್ದೆ ಮತ್ತು ರೂಮಲ್ಲಿರುವಾಗ ಹಲವು ಸಾರಿ ಅವರ ರೂಮಲ್ಲೇ ಇದ್ದೆ. ಹಾಗಾಗಿ ನನಗೆ ಅವರ ಹತ್ತಿರದ ವಿಷಯ ಎಲ್ಲ ನನಗೆ ಗೊತ್ತುಂಟು. ಏನಂದು ಹೇಳಿದರೆ ಎಲ್ಲರೂ ಹೇಳ್ತಾರೆ ಅವರಿಗೆ ಕೋಪ ಬರ್ತದೆ ಅಂತ. ಕೋಪ ಅವರಿಗೆ ಬರೋದಿಲ್ಲ, ಅದು ಬಂದರೆ ಸಹ ಅದನ್ನು ಆಗಲೇ ಅವರು ಒಂದನ್ನು ಸರಿ ಮಾಡಿಬಿಡ್ತಾರೆ. ಏನಿಲ್ಲ, ಅದು ಒಮ್ಮೆ ಬರ್ತದೆ ಆಗಲೇ ಅವರು ಸರಿ ಆಗ್ತಾರೆ. ಮತ್ತು ನಾನು ನೋಡುವಾಗ ಮೀನದಲ್ಲಿ ನಾನು ಅವ್ರ ಹತ್ರ ಐದು ದಿವಸ ರಾತ್ರಿಯಲ್ಲಿ ಇದ್ದೆ, ಮೀನದಲ್ಲಿ ಅರಫದಲ್ಲಿ ಎಲ್ಲ. ಆಗ ನಾವು ರಾತ್ರಿ ನನಗೆ ಆಶ್ಚರ್ಯ ಆಗ್ತಿತ್ತು, ಅವರು ಯಾವಾಗ ಮಲಗ್ತಾರೆ ಅಂತ ನನಗೆ ಗೊತ್ತಾಗ್ತಿರಲಿಲ್ಲ. ರಾತ್ರಿ ಯಾವ ಸಮಯದಲ್ಲಿ ನಾವು ಎದ್ದು ನೋಡುವಾಗ ಅವರು ಇಬಾದತ್ತಲ್ಲಿ ಇರ್ತಾರೆ, ಒಂದು ಅಧಿಕ್ರ ಹೇಳ್ತಾ ಇಲ್ಲದ್ರೆ ಕುರ್ವಾನ್ ಓದ್ತಾ, ಹೀಗೆ ಅದೊಂದು ತಾಜ್ವೀಜ್ ನಮಾಜ್ ಮಾಡ್ತಾ ರಾತ್ರಿ ಇಡೀ ನಮಾಜ್ ಮಾಡ್ತಾ ಇರ್ತಾರೆ, ಓದ್ತಾ ಇರ್ ಕುರ್ವಾನ್ ಕೊಡ್ತಾ ಇರ್ತಾರೆ. ಹೀಗೆ ನೋಡ್ತೇನೆ. ಮತ್ತು ಬೆಳಗ್ಗೆ ನಮಾಜ್ಕಿಂತ ಮುಂಚೆ ನಮಾಜ್ ತಾಜ್ವೀಜ್ ನಮಾಜ್ ಮಾಡಿ, ಸುನ್ನ ನಮಾಜ್ ಮಾಡಿ ಮತ್ತು ನಮಾಜ್ ಮಾಡಿದ ನಂತರ ಸಾಧಾರಣ ಒಂದು 8 ಗಂಟೆ ತನಕ ಕುರ್ವಾನ್ ಓದ್ತಿದ್ರು ಅಲ್ಲಿ ಸಹ, ಮೀನಾದಲ್ಲಿ ಸಹ. ಇದು ಅವರೊಂದು ವಿಶೇಷ. ಏನಂದರೆ ಯಾವಾಗ ಸಹ ನೋಡಿದರು ಕುರ್ವಾನ್ ಜಿಕ್ರ್ ಮತ್ತು ಸಲಾತ್ನಲ್ಲಿ ಇರ್ತಿದ್ದರು ಆ ಪ್ರಾಯದಲ್ಲಿ. ಆಗ ನನಗೆ ಇದು 2000 ವಿಷಯ ಹೇಳಿದ್ದು ನಾನು, ಈಗ 14 ವರ್ಷ ಮುಂಚೆ ನೋಡು ಹೇಳುವುದು. ಆಗ ನನಗೆ ನಾಚಿಕೆ ಆಗ್ತಿದ್ದು, ನಾವೆಂಥದ್ದು ನಾವು. ಆಗ ನನಗೆ ಒಂದು 40 ವರ್ಷ ಇತ್ತು. ಆಗ ನನಗೆ ಆಶ್ಚರ್ಯ ಇತ್ತು, ನಮ್ಮ ಇಬಾದತ್ತೆಲ್ಲ ಇವರ ಒಂದು ಏನೂ ಇಲ್ಲ. ಆಗ ನಾನು ಅಂದಿನಿಂದ ನಾನು ಸಹ ತಹಜ್ಜುದ್ ನಮಾಜ್ ಮಾಡಬೇಕು, ರಾತ್ರಿ ಬೇಗ 5 ಗಂಟೆಗೆದ್ದು 4 ಗಂಟೆಗೆದ್ದು ತಹಜ್ಜುದ್ ಮಾಡಬೇಕು ಅವರನ್ನು ನೋಡಿ ಕಲಿತೆ. ಅದಲ್ಲದೆ ಯಾವಾಗಲೂ ನೋಡಿದರೆ ನಾನು ಯಾವ ಕಾರ್ಯಕ್ರಮಕ್ಕೆ ಅವರ ಹತ್ರ ಕೇಳದೆ ನನ್ನ ಯಾವ ಶಂಕುಸ್ಥಾಪನೆ ಆಗಲಿ ನನ್ನ ಬಿಲ್ಡಿಂಗ್ಗೆ ಜಾಗ ತೆಗಿಲಿಕ್ಕೆ ಅವರ ಕೇಳಿಯೇ ತೆಗೀತಿದ್ದೆ. ಅದಲ್ಲದೆ 2004 ಒಂದು ಶಂಕುಸ್ಥಾಪನೆ, ಮುಂಚಿನ ಬಿಲ್ಡಿಂಗಲ್ಲಿ ನನ್ನದು ಅವರೇ ಶಂಕುಸ್ಥಾಪನೆ ಮಾಡ್ತಿದ್ದರು. 2004 ಒಂದು ಶಂಕುಸ್ಥಾಪನೆ ಮಾಡಿ ಕೇಳಿದರೆ ನಾನು ಊರಿಗೆ ಹೋಗ್ತಾ ಇದ್ದೇನೆ, ಆದ ಕಾರಣ ಇವತ್ತೇ ಬಂದು ಜಾಗ ನೋಡಿ ಹೋಗ್ತೇನೆ ಎಂದು ಬಂದು ನೋಡಿ ಕೂರತಂಗಲ್ಗೆ ಫೋನ್ ಮಾಡಿ ಹೇಳಿದರು. ಆಗ ಕೂರತಂಗಲ್ ಕೂರದಲ್ಲಿದ್ದರು, ಬಂದು ನೀವು ನಾಳೆ ಹೋಗಿ ಆ ಜಾಗೆಗೆ ಅವ್ರಿಗೆ ಶಂಕುಸ್ಥಾಪನೆ ಮಾಡಿಕೊಡಬೇಕಂದು. ಇದು 2004 10 ವರ್ಷದ ಮುಂಚೆ. ಈಗ ಕೂರದವರು ಕೂರಕ್ಕೆ ಹೋಗಿ ಒಂದು 16 ವರ್ಷ ಏನಾಯಿತು. ಆಗಲೇ ತಂಗಲ್ರಿಯವರು ನನ್ನನ್ನು ಹೇಳಿ ನನ್ನ ಜಾಗಕ್ಕೆ ಬಂದು ಶಂಕುಸ್ಥಾಪನೆ ಮಾಡಿಸಿದರು. ಆಗ ಅಲ್ಲಿ ಒಬ್ಬರು ಬಂದ ವ್ಯಕ್ತಿ ಕೇಳಿದರು, ಈ ಕೂರ ತಂಗಲ್ರು ನಿಮಗೆ ಎಲ್ಲಿ ಸಿಕ್ಕಿದ್ರು ಅಂದು. ಇವರು ಇನ್ನು ಮುಂದೆ ಇವರು ಮಹಾ ಒಂದು ವ್ಯಕ್ತಿ ಆಗ್ತಾರೆ, ಒಂದು ತಂಗಲಾಗ್ತಾರೆ ಅಂದರೆ ಆಗ ಕೇಳಿದರು ನನ್ನಂತ ಅಲ್ಲಿ ಅವರು ಶಂಕುಸ್ಥಾಪನೆ ಮಾಡುವಾಗ. ಹಾಗೆ ಈಗ ತುಗುರ ತಂಗಲ ಸ್ಥಾನ ಎಲ್ಲಿಗೆ ಮುಟ್ಟಿತ್ತು, ಈಗ ಉಳ್ಳಾಲದ ಖಾದಿಯಾಗಿದ್ದಾರೆ. ಅಲ್ಲಿ 31 ಮಸೀದಿ ಮತ್ತು ಹಲವಾರು ಇತರ ಮಸೀದಿಗಳ ಖಾದಿಯಾಗಿದ್ದಾರೆ. ಇನ್ನೂ ಸಹ ಕೆಲವು ಇನ್ನು ಬರುವ 29 ತಾರೀಕಿಗೆ ಹಲವಾರು ಮಸೀದಿಯ ಖಾದಿಸ್ತಾನ ಅವರು ಸ್ವೀಕರಿಸಲಿಕ್ಕಿದ್ದಾರೆ. ಏನಾಗಲಿ, ಇದೀಗ ಜಾಸ್ತಿ ಆಯ್ತು ಕಾಣ್ತದೆ, ನನ್ನ ಟೈಮ್ ಇರೋದು ಸ್ವಲ್ಪ ಲಿಮಿಟ್. ಮತ್ತು ಈಗಾಗಲೇ ಮೊನ್ನೆ ಕೂರ ತಂಗಲ್ ಮತ್ತು ಹೊಸೋಡ್ ತಂಗಲ್ರಲ್ಲಿ ಬಂದರು. ಇಲ್ಲಿ ಕಾಟಿಬಲ್ಲದಲ್ಲಿ ಹೊಸೋಡ್ ತಂಗಲ್ ಖಾದಿ ಸ್ವೀಕರಿಸಿದರು. ಆಗ ಕೂರ ತಂಗಲ್ ಬಂದಿದ್ದರು, ಆಗ ಎ ಪಿ ಉಸ್ತಾದ್ ಇದ್ದರು. ನಾನು ಎ ಪಿ ಉಸ್ತಾದ್ನಲ್ಲಿ ಒಂದು ಗುಣ ನೋಡಿದ್ದೆ, ಏನೆಂದರೆ ಈ ಉಳ್ಳಾಲದಲ್ಲಿ ಸ್ವಲ್ಪ ಈ ಖಾದಿಯಾಗುವ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಕೆಲವರು ಹಲವಾರು ಪ್ರಾಬ್ಲಮ್ ಹೇಳ್ತಿದ್ರು. ಆಗ ಅದನ್ನು ಎ ಪಿ ಉಸ್ತಾದರು
ಅದನ್ನು ಹೇಗೆ ಸಾಲ್ವ್ ಮಾಡಿದ್ರು ನನಗೆ ಗೊತ್ತು. ಬಾರಿ ಈಸಿಯಲ್ಲಿ ಟ್ಯಾಕ್ಟಿಕ್ ನಲ್ಲಿ ಅವರು ಸಾಲ್ವ್ ಮಾಡಿಕೊಟ್ರು. ಇಲ್ಲಿ ಕಾಟಿಪಲ್ಲದಲ್ಲಿ ಸಹ ಹಾಗೆ ಪ್ರಾಬ್ಲಮ್ ಇತ್ತು, ಅದನ್ನು ಸಹ ಅವರು ಈಸಿಯಾಗಿ ಸಾಲ್ವ್ ಮಾಡಿಕೊಟ್ರು. ಹಾಗಾಗಿ ನನಗೆ ನೆಸ್ತದ ಅಂಥದ್ದೊಂದು ಲೀಡರ್ ನಮಗೆ ಬೇಕು. ನಮ್ಮ ಮುಸಲ್ಮಾನರಲ್ಲಿ ಇಲ್ಲಿ ಒಂದು ಲೀಡರ್ ಕೊರತೆ ಉಂಟು. ಅಂತ ಒಂದು ಲೀಡರ್ ಇದ್ದರೆ ನಮ್ಮ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬೋದು ನನಿಸ್ತೇನೆ. ಏನಂದ್ರೆ ಈಗ ನಾನು ಒಂದು 7-8 ವರ್ಷದಿಂದ ಎ ಪಿ ಎಸ್ ದಾದನಟ್ಟಿಗೆ ಇದ್ದೇನೆ, ನೋಡ್ತಾ ಇದ್ದೇನೆ. ಹಾಗಾದ್ರೆ ಅವರೊಂದು ನಮ್ಮ ಮುಸಲ್ಮಾನರಿಗೆ ಒಂದು ಲೀಡರ್ಗೆ ಒಂದು ಫಿಟ್ ಅಂದ್ರೆ ನನಗೆ ಅನಿಸ್ತದೆ. ಇನ್ಶಾಅಲ್ಲಾ ಇಷ್ಟೇ ಹೇಳಿ ನನ್ನ ಮಾತನ್ನು ಕೊನೆ ಕಲಿಸ್ತೇನೆ. ಆಖರು ದಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.